ನಮಸ್ಕಾರ ವೀಕ್ಷಕರೇ, ಎಂಆರ್ ನ್ಯೂಸ್ ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆಗೆ ಶಾಸಕ ಸವದಿ ಅವರಿಂದ ಭೂಮಿ ಪೂಜೆ. ಬಾಗಲಕೋಟೆ ಜಿಲ್ಲೆಯ ರಬಕಪಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದ ಸೋಮವಾರಪೇಟೆ ವ್ಯಾಪ್ತಿಯ ವಿಠಲ ಮಂದಿರದ ಬಳಿ ನಗರಸಭೆ ಜಾಗದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆಗೆ ತೆರೆದಾಳ ಶಾಸಕರಾಗಿರುವ ಸಿದ್ದು ಸವದಿ ಅವರು ಇಂದು ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ತೆರೆದಾಳ ಕ್ಷೇತ್ರದ ಜನತೆಗೆ ಶುದ್ಧ ನೀರು, ಶುದ್ಧ ಗಾಳಿ, ಶುದ್ಧ ಪರಿಸರ ಮತ್ತು ಉತ್ತಮ ಆರೋಗ್ಯ ನೀಡುವ ದೃಷ್ಟಿಯಿಂದ ಹಲವಾರು ಯೋಜನೆಗಳನ್ನು ರೂಪಿಸಿರುವ ನಿಟ್ಟಿನಲ್ಲಿ ಕ್ಷೇತ್ರದ ಎಲ್ಲ ಜನತೆಗೆ ಕುಡಿಯಲು ಶುದ್ಧ ನೀರನ್ನ ಪೂರೈಸುವ ದೃಷ್ಟಿಯಲ್ಲಿ 5 ರೂಪಾಯಿಗೆ 20 ಲೀಟರ್ ನೀರನ್ನ ನೀಡುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಎಲ್ಲೆಡೆ ದೊರಕುತ್ತಿರುವುದು ಹೆಮ್ಮೆ ಎನಿಸುತ್ತದೆ ಎಂದರು. 4.7 ಲಕ್ಷ ರೂಪಾಯಿ ವೆಚ್ಚದಲ್ಲಿನ ಕಾಮಗಾರಿಯಲ್ಲಿ ಒಂದು ಬೋರ್ವೆಲ್ ವ್ಯವಸ್ಥೆಯನ್ನು ಸಹ ಮಾಡಲಾಗುತ್ತಿದೆ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾಗಿರುವ ಸಿರಿಸೇಲ ಬೀಳಗಿ, ಪೌರಾಯುಕ್ತರಾಗಿರುವ ಸಿರಿಸೇಲ ಬೀಳಗಿ, ಪ್ರಭಾಕರ್ ಮೊಳೆದ್, ಚಿದಾನಂದ ಹೊರಟಿ, ಮೋಹನ್ ಪತ್ತಾರ್, ಕಲ್ಲಪ್ಪ ಪತ್ತಾರ್, ಗಟ್ಟು ಮಾಲಪಾನಿ, ಕಲ್ಲಪ್ಪ ಪತ್ತಾರ್, ಈರಣ್ಣ ವಾಣಕರ್, ಬಸು ಜಾಡಗೌಡ, ಕಾಳಪ್ಪ ಪತ್ತಾರ್, ರಾಜು ವಾಣಕರ, ಅರವಿಂದ ಪತ್ತಾರ್, ರೇಖಾ ಮಂಡಿ, ಚಿದಾನಂದ ಪತ್ತಾರ್ ಸೇರಿದಂತೆ ಅನೇಕ ಜನರು ಉಪಸ್ಥಿತರಿದ್ದರು. ವರದಿ ಮಲ್ಲಿಕಾರ್ಜುನ್ ತುಂಗಳ್, ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್ ಬಾಗಲಕೋಟೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್.